ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿನ್ನೆಯಷ್ಟೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಮೈಕ್ ಹೆಸನ್ ಹಾಗೂ ಹೆಡ್ ಕೋಚ್ ಸಂಜಯ್ ಬಂಗಾರ್ ಅವರಿಗೆ ಗೇಟ್ ಪಾಸ್ ಕೊಡೋ ವರದಿ ನೀಡಿದ್ವಿ. ಈಗ ಆರ್ಸಿಬಿ ಫ್ಯಾನ್ಸ್ ಎರಡು ಸ್ಟೆಪ್ ಹಾಕಲು ಬಯಸುವಂತ ಅಪ್ಡೇಟ್ ಇದೆ. ಅದೇನೆಂದರೆ, ಹೆಸನ್ ಮತ್ತು ಬಂಗಾರ್ ನಿರ್ಗಮನದ ನಂತರ ಯಾರು ಅನ್ನೋ ಪ್ರಶ್ನೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗುವ ನಿರೀಕ್ಷೆ ಇದೆ. ಆರ್ಸಿಬಿ ಅಭಿಮಾನಿಗಳ ಡಾರ್ಲಿಂಗ್ ಎಬಿ ಡಿವಿಲಿಯರ್ಸ್ ವಾಪಸ್ ಎಂಟ್ರಿ ಆಗುವ ಸುದ್ದಿ ಅದು. ಎಸ್, ಎಬಿಡಿ ವಿದಾಯ ಹೇಳುವ ಸಂದರ್ಭದಲ್ಲೂ ಮುಂದೊಂದು ದಿನ ಯಾವುದೋ ರೂಪದಲ್ಲಿ ನಾನು ಆರ್ಸಿಬಿ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಇದೀಗ ಬ್ಯಾಕ್ ಅಂಡ್ ಸ್ಟಾಫ್ ಟೀಮ್ ಸಾರಥ್ಯವನ್ನ ಎಬಿಡಿಗೆ ನೀಡುವ ಸಾಧ್ಯತೆಯ ಬಗ್ಗೆ ಬಲವಾದ ಚರ್ಚೆ ಇದೆ. ಒಂದು ಮೆಂಟರ್ ಆಗಿ ಅಥವಾ ಬ್ಯಾಟಿಂಗ್ ಕೋಚ್ ಆಗಿ ಎಬಿಡಿ ಆರ್ಸಿಬಿ ಕ್ಯಾಂಪ್ಗೆ ರಿಎಂಟರ್ ಆಗ್ಬೋದು. ಆರ್ಸಿಬಿ ಪಲ್ಸ್ ಅನ್ನ ಚೆನ್ನಾಗಿ ಅರಿತಿರೋ ಮಿಸ್ಟರ್ 360 ಡಿಗ್ರಿ ಈ ಜವಾಬ್ದಾರಿಗೆ ಹೇಳಿ ಮಾಡಿಸಿದ ವ್ಯಕ್ತಿ. ಜೊತೆಗೆ ಆರ್ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಒಬ್ಬ ಆಟಗಾರನಾಗಿ ಎಬಿ ಆರ್ಸಿಬಿ ಚಾಂಪಿಯನ್ ಮಾಡಲು ಸಾಧ್ಯವಾಗದ ನೋವಿದೆ. ಹೀಗಾದರೂ ಆ ಹಠ ಸಾಧನೆ ಸಾಧ್ಯವಾಗಬಹುದು. ಇನ್ನು ಪ್ರಸಕ್ತ ಆಟಗಾರರಾದ ನಾಯಕ ಫಾಫ್ ಕೂಡ ದಕ್ಷಿಣ ಆಫ್ರಿಕಾದವರು. ಇಬ್ಬರ ಕೆಮಿಸ್ಟ್ರಿಯಲ್ಲಿ ತಂಡ ಖಂಡಿತ ಬಿಗ್ ಸಕ್ಸಸ್ ಕಾಣುತ್ತೆ ಅನ್ನುತ್ತಾರೆ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಸ್. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಜೊತೆಗಿನ ಬಾಂಡಿಂಗ್ ಬಗ್ಗೆ ಹೇಳಬೇಕಾ? ಜೊತೆಗೆ ಮ್ಯಾಕ್ಸಿ, ಸಿರಾಜ್ ಕೂಡ ಎಬಿಯ ಖಾಸಾ ದೋಸ್ತ್ಗಳು. ಸೊ ಎಲ್ಲಾ ಆಯಾಮದಲ್ಲಿ ನೋಡಿದ್ರು ಕೂಡ ಎಬಿಡಿ ದಿ ಬೆಸ್ಟ್ ಚಾಯ್ಸ್. ಆದರೆ ಸದ್ಯ ಫ್ಯಾಮಿಲಿಗೆ ಟೈಮ್ ನೀಡ್ತಿರೋ ಎಬಿ ಒಂದಷ್ಟು ಬಿಸ್ನೆಸ್ಗೂ ಕೂಡ ಇಳಿದಿದ್ದಾರೆ. ಸೊ ಈ ಜವಾಬ್ದಾರಿಯನ್ನ ಈ ಕೂಡಲೇ ಹೊರಲು ಎಬಿಡಿ ರೆಡಿನ ಕಬ್ ನೋಡಬೇಕು. ಇನ್ನು ಎಬಿ ಮೆಂಟರ್ ಆದರೆ ಜೊತೆಗೊಬ್ಬ ಕನ್ನಡಿಗ ಕೋಚ್ ಆದರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ ಕೂಡ ಇದೆ. ಆಗ ಸ್ಥಳೀಯ ಆಟಗಾರರ ಆಯ್ಕೆ ಸುಲಭ ಎನ್ನಲಾಗ್ತಿದೆ. ಈ ಲಿಸ್ಟಲ್ಲಿ ಅನಿಲ್ ಕುಂಬ್ಳೆ ಟಾಪರ್. ಕೊಹ್ಲಿ ಕುಂಬ್ಳೆ ನಡುವೆ ಎಬಿ ಸಾಮರಸ್ಯ ಅಂತಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಲ್ವಾ? ಅಂತಹ ದೀಪಕ್ ಕೂಡ ಕೃಣಾಲ್ ಪಾಂಡ್ಯರೇ ಕುಚಿಕುಳಾಗಿ ಆಡ್ತಿದ್ದಾರೆ. ಸೊ ಈ ಶುಭ ಸುದ್ದಿಗಳು ಆದಷ್ಟು ಬೇಗ ಬರಲಿ ಅನ್ನೋದು ನಮ್ಮ ಮತ್ತು ಆರ್ಸಿಬಿ ಫ್ಯಾನ್ಸ್ ಹಾರೈಕೆ. ಏನಂತೀರಾ? ನಮಸ್ಕಾರ.